ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಧಿ ನೋವು ಅಥವಾ ಜಾಯಿಂಟ್ ಪೇನ್ ಈಗಿನ ಕಾಲದಲ್ಲಿ ಕಾಮನ್. ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಕೀಲು ನೋವು ಮಾಮೂಲಿಯಾಗಿ ಬಿಟ್ಟಿದೆ. ಇದಕ್ಕೆ ಪರಿಣಾಮಕಾರಿಯಾದ ಕೆಲವೊಂದು ಮನೆಮದ್ದುಗಳು ಇಲ್ಲಿವೆ. ಒಂದು, ಅರಿಶಿನ ಹಾಗೂ ಶುಂಠಿಯನ್ನು 2 ಕಪ್ ನೀರಿನಲ್ಲಿ ಕುದಿಸಿ 1/2 ಕಪ್ ಆದ ಮೇಲೆ 1 ಟೀಸ್ಪೂನ್ ಜೇನುತುಪ್ಪವನ್ನು ಬೆರೆಸಿ ದಿನಕ್ಕೆ 2 ಬಾರಿಯಂತೆ ಕುಡಿಯಬೇಕು. 2, 1/2 ಬಿಸಿ ನೀರು ತುಂಬಿದ ಟಬ್ನಲ್ಲಿ ಸೈಂಧವ ಲವಣ ಹಾಕಿ ನೋವಿರುವ ಕೀಲುಗಳನ್ನು ನೆನೆಸಿರಿ. 3, ನೋವಿರುವ ಕೀಲುಗಳಿಗೆ ಹಾಟ್ ಪ್ಯಾಕ್ ಅಂದರೆ ಬಿಸಿ ನೀರಿನ ಪ್ಯಾಕ್ ಅಥವಾ ಐಸ್ ಪ್ಯಾಕ್ ಮಾಡಿಕೊಳ್ಳುವುದರಿಂದ ಕೀಲು ನೋವು ಪರಿಹಾರವಾಗುತ್ತದೆ. ಇನ್ನು 4, ಮೆಂತ್ಯ ಕೀಲು ನೋವಿಗೆ ರಾಮಬಾಣ. ಹಾಗಾಗಿ ರಾತ್ರಿ ಮಲಗುವ ಮುನ್ನ 1 ಲೋಟ ನೀರಿಗೆ 1 ಸ್ಪೂನ್ ಮೆಂತ್ಯವನ್ನು ಹಾಕಿ ನೆನೆಸಿಟ್ಟು ಬೆಳಗ್ಗೆ ಎದ್ದ ಕೂಡಲೇ ಖಾಲಿ ಹೊಟ್ಟೆಯಲ್ಲಿ ನೆನೆದ ಮೆಂತ್ಯ ಕಾಳುಗಳನ್ನು ಮತ್ತು ಅದರ ನೀರನ್ನು ಸೇವಿಸಬೇಕು. ಇನ್ನು 5, 2 ಟೀಸ್ಪೂನ್ ಆಪಲ್ ಸೈಡರ್ ವಿನೆಗರನ್ನು ಜೇನುತುಪ್ಪದೊಂದಿಗೆ ಬಿಸಿ ನೀರಿಗೆ ಬೆರೆಸಿ ದಿನಕ್ಕೆ 3-4 ಬಾರಿ ಕುಡಿಯಬೇಕು. 6, ಕ್ಯಾರೆಟ್ ಹಾಗೂ ಲೆಮನ್ ಜ್ಯೂಸ್ ಕೀಲು ನೋವಿಗೆ ಬಲು ಪರಿಣಾಮಕಾರಿಯಾದ ಔಷಧ. 7, 5 ಹನಿ ಪುದೀನ ಹಾಗೂ ನೀಲಗಿರಿ ತೈಲವನ್ನು ಕೊಬ್ಬರಿ ಎಣ್ಣೆ, ಆಲಿವ್ ಆಯಿಲ್ ಅಥವಾ ಬಾದಾಮಿ ಎಣ್ಣೆಯೊಂದಿಗೆ ಬೆರೆಸಿ ಕೀಲು ನೋವಿರುವ ಜಾಗಕ್ಕೆ 5-10 ನಿಮಿಷ ಮಸಾಜ್ ಮಾಡಬೇಕು. ಇದರಿಂದಾಗಿ ಕೀಲು ನೋವು ಪರಿಹಾರವಾಗುವುದು. ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ರೀತಿಯ ಹೆಚ್ಚಿನ ಮಾಹಿತಿಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.